ವಿಷ್ಣು ಸಹಸ್ರನಾಮದ ಅರವತ್ತಾರನೇ ಶ್ಲೋಕದ ಅರ್ಥವನ್ನ ತಿಳಿಸೋ ಸಮಯ ಜೊತೆಗೆ ಅನುರಾಧ ನಕ್ಷತ್ರದ ಎರಡನೇ ಪಾದದವರ ಗುಣಲಕ್ಷಣಗಳು ಏನು ಎಂತು ಅಂತ ಹೇಳೋ ಸಮಯ ಆಗಿದೆ ಏನ್ ಹೇಳ್ತೀರಾ ನೋಡಿ ವೀಕ್ಷಕರೇ ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲರೂ ರಥೋತ್ಸವನ ಆಚರಿಸ್ತಾ ಇರೋ ಸಮಯಕ್ಕೆ ಅನುರಾಧ ನಕ್ಷತ್ರನು ಬುಧವಾರ ಬಿದ್ದಿದೆ ಬಹಳ ಸಂತೋಷ ಅನುರಾಧ ನಕ್ಷತ್ರದವರಿಗೆ ಏನ್ ಹೇಳ್ತಿದ್ದೆ ಶ್ರೀನಿವಾಸನ ಮೇಲೆ ಭಕ್ತಿ ಜಾಸ್ತಿ ವೈಕುಂಠ ನಿವಾಸದ ಮೇಲೆ ಭಕ್ತಿ ಜಾಸ್ತಿ ಅಥವಾ ವೈಷ್ಣವರೇ ಜಾಸ್ತಿ ಇರ್ತಾರೆ ಅನುರಾಧ ನಕ್ಷತ್ರದವರು ಅನುರಾಧ ನಕ್ಷತ್ರವರು ನಾಟಕದವರು ಅಂತ ಕೂಡ ಹೇಳಿದ್ದೀನಿ ಅಲ್ವಾ ನಾಟಕದವರು ಅಂದರೆ ನಾಟಕದ ಕಂಪ್ನಿ ಕೆಲಸ ಮಾಡ್ತಾರೆ ಅಂತಲ್ಲ ಜೀವನ ನಾಟಕ ಭಾಳ ಚೆನ್ನಾಗಿ ಮಾಡ್ತಾರೆ ಅಂತ ಅದಕ್ಕೆ ಇಂಥ ನಾಟಕವನ್ನು ಪರಿವರ್ತನೆ ಮಾಡೋಕ್ಕೆ ಆ ಸಾಕ್ಷಾತ್ ಮಹಾವಿಷ್ಣುವನ್ನು ಕರೆದುಬಿಟ್ರೆ ವಿಷ್ಣು ಸಾಸನಾಮದಲ್ಲಿ ಏನಾಗುತ್ತೆ ಎತ್ತ ಅನ್ನೋದು ಗೊತ್ತಾಗತ್ತೆ ಬರೀ ಖರೇಣ್ವಾ ವಿಷ್ಣು ಭಾಳ ಸಂತೋಷ ವೀಕ್ಷಕರೇ ಸ್ವಯಂ ಸಂಘ ಅಂತ ಕರಿತೀವಿ ಅನುರಾಧ ನಕ್ಷತ್ರನ ಸ್ವಯಂ ಸಂಘ ಅಂದರೆ ಇವರನ್ನೇ ಆದ ಒಂದು ಸಂಘಟನೆಗಳು ಮಾಡ್ಕೊತಾರೆ ವಿರೋಧ್ಸಕ್ಕೋ ಅಥವಾ ತತ್ವಿರೋಧ ಮಾಡೋಕ್ಕೋ ಅಥವಾ ಯಾರನ್ನಾದರೂ ಸಂತೋಷ ಪಡ್ಸೋಕ್ಕೋ ಒಂದು ಸಂಘಟನೆ ಮಾಡ್ಕೊತಾರೆ ಇವರಲ್ಲಿ ಯಾವತ್ತೂ ಒಟ್ಟುಗೂಡ್ತಕ್ಕಂಥ ವಿಚಾರ ಅನುರಾಧ ನಕ್ಷತ್ರದವರು ಫಾರ್ ಎಕ್ಸಾಂಪಲ್ ಫಾರಿನ್ನಲ್ಲಿ ಇರೋದು ಜಾಸ್ತಿ ಅಂತ ಇಟ್ಕೊಳ್ಳೋಣ ವಿದೇಶಿಯಲ್ಲಿ ಇಂಡಿಯನ್ಸು ಎಲ್ಲ ಎನ್ ಆರ್ ಐಸ್ ಆಗೋಗಿರ್ತಾರೆ ಅಂತ ಇಟ್ಕೊಳ್ಳಿ ಅಥವಾ ಹೈ ಫೈ ಸೊಸೈಟಿನಲ್ಲಿ ಜೀವನ ಮಾಡೋದು ನಾವು ಹಾಗೇ ಮಾಡೋದು ಅನ್ನೋ ಥರ ಮಾಡ್ಕೊತಾರೆ ಅಂತ ಇಟ್ಕೊಳ್ಳಿ ಇವರೆಲ್ಲ ಸಾಧಾರಣವಾಗಿ ಆ ಸಂಘಟನೆ ಮಾಡ್ಕೊಳ್ಳಾಗ ಅವ್ರ ಲೆವೆಲ್ನವ್ರನ್ನೇ ಕರೆಯೋದು ಸಣ್ಣ ಪುಟ್ಟವ್ರನ್ನ ಕೇವಲವಾಗಿ ನೋಡೋದು ಅನುರಾಧ ನಕ್ಷತ್ರ ಬುದ್ಧಿನೇ ಹಾಗೆ ಇವರೆಲ್ಲ ಸಂಘಟನೆ ಅಂತ ಏನಕ್ಕೆ ಮಾಡ್ತಾರೆ ಅಂದರೆ ಒಂದು ಗೆಟ್ ಟುಗೆದರ್ ಮಾಡ್ಕೊಳ್ಳೋದು ಆವಾಗ ಅವಾಗ ಪಾರ್ಟಿ ಮಾಡ್ಕೊಳ್ಳೋದು ಒಂದು ಸುಮ್ಮನೆ ಒಂದು ಸಣ್ಣದಾಗಿ ಯಾವುದೋ ಒಂದು ಪೋಸ್ಟ್ ಬಂತು ಅಂದರೆ ಅದಕ್ಕೊಂದು ದೊಡ್ಡ ಗ್ರ್ಯಾಂಡ್ ಪಾರ್ಟಿ ಮಾಡೋದು ಮಗ ಏನಾದರೂ ಪಾಸಾಗ್ತದೆ ಅಂದರೆ ಅನುರಾಧ ನಕ್ಷತ್ರವರು ಅದನ್ನು ಎಲ್ಲರಿಗೂ ತೋರಿಸ್ಕೊಳ್ಳೋದು ಫಸ್ಟ್ ಕ್ಲಾಸ್ ನನ್ನ ಮಗ ಇಲ್ಲ ಎಷ್ಟನೇ ಕ್ಲಾಸು ಐದನೇ ಕ್ಲಾಸ್ ಪಾಸ್ ಆಯೋ ಅದಕ್ಕೊಂದು ದೊಡ್ಡ ಪಾರ್ಟಿ ಯಾಕೆ ಬೇಕೋ ತೋರಿಸ್ಕೋಬೇಕಲ್ಲ ಸ್ಟೇಟಸ್ ಆ ಸ್ಟೇಟಸ್ನ ತೋರಿಸ್ಕೊಳ್ಳೋದು ಅನುರಾಧ ನಕ್ಷತ್ರ ಭಾಳ ಚೆನ್ನಾಗಿ ಮಾಡ್ತಾರೆ ಇನ್ನೊಂದು ಅನುರಾಧ ನಕ್ಷತ್ರವ್ರಿಗೆ ದುಡ್ಡು ಕಾಸಿಗೆ ಯಾವ ರೀತಿ ಕಮ್ಮಿ ಇರಲ್ಲ ಸಂತೋಷ ಆದರೆ ಅದನ್ನು ಆಡಂಬರದಿಂದ ಮಾಡ್ಕೊಳ್ಳೋದು ಭಾಳ ವ್ಯತ್ಯಾಸ ನೀವು ಯಾವತ್ತೂ ಧರ್ಮ ಏನಾದ್ರು ಮಾಡಿದರೆ ಅನುರಾಧ ನಕ್ಷತ್ರ ಧರ್ಮ ಯಾವತ್ತು ಮಾಡ್ತಾರೆ ಅಂದರೆ ಯಾವತ್ತಾದರೂ ಯಾರಾದರೂ ದೊಡ್ಡವ್ರು ಬಂದು ಹೇಳ್ತಾರೆ ಶಂಕುವಿಂದ ಬಂದರೆ ತೀರ್ಥ ಅಥವಾ ಬೇರೆಯವ್ರು ಮಾಡ್ತಾ ಇದ್ದಾರೆ ನಾನು ಅವ್ರಿಗಿಂತ ಜಾಸ್ತಿ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾನೆ ಯಾವತ್ತು ಸ್ವಯಾರ್ಜಿತವಾಗಿ ದಾನ ಧರ್ಮ ಹೆಣ್ಣಾಗಲಿ ಗಂಡಾಗಲಿ ಮಾಡಲ್ಲ ಇವರಲ್ಲಿ ಇನ್ನೊಂದೇನು ಅಂದರೆ ಹೆಣ್ಣು ಮಕ್ಕಳು ಕೆಲವರು ನಮ್ಮ ಹೆಣ್ಣು ಮಕ್ಕಳು ಕೆಲವರು ಗಂಡದ್ರನ್ನ ಬಿಟ್ಟು ಹೋಗ್ತಕ್ಕಂಥ ಅವಕಾಶವೇ ಜಾಸ್ತಿ ಯಾಕೆಂದರೆ ಗಂಡಸರನ್ನ ತಾತ್ಸಾರದಿಂದ ದುಡಿತಾ ಇಲ್ಲ ಬಿಟ್ಬಿಡ್ತೀನಿ ನಾನು ನಿನಗೆ ಹೋಗಿ ಅಂದರೆ ಮೋಟ್ರ್ ಬೈಕ್ ಇರೋನು ಬಿಟ್ಬಿಟ್ಟು ಕಾರ್ನೋನೇ ಬೇಕು ಕಾರ್ನೋನ್ ಬಿಟ್ಬಿಟ್ರೆ ಏರೋಪ್ಲೇನೂನೇ ಬೇಕು ಅಂದರೆ ಈ ಆಸೆಗಿಂತ ದುರಾಸೆಗಳು ಜಾಸ್ತಿ ಅಂತ ಕೂಡ ಹೇಳಿದ್ದೀನಿ ಅನುರಾಧ ನಕ್ಷತ್ರಕ್ಕೆ ಆ ರೀತಿ ಒಂದು ವ್ಯತ್ಯಾಸ ಹುಡುಗಿರಲ್ಲೂ ಅಷ್ಟೇ ಅಕಸ್ಮಾತ್ ಆ ಹುಡುಗಿರು ಹುಡುಗರಿಗೆ ಅನುರಾಧ ನಕ್ಷತ್ರದವರಾಗಿದ್ದರೆ ಇವಳು ಸಾವುಕಾರ ಮನೆಯವಳ ಎಲ್ಲ ಸೆಟ್ಲಾಗ್ಬಿಡೋಣ ಚೆನ್ನಾಗಿ ಬೋಳ್ಸೋಣ ಅವ್ರ ಮಾ ಅವನಿಗೆ ಅಂದ್ಕೊಂಬಿಟ್ಟಿರ್ತಾನೆ ಹೀಗೆ ಅಲ್ಲದೆ ಇದ್ರೆ ಸ್ಯಾರೋ ಪಾಪ ಬಡವಿ ಭಾಳ ಚೆನ್ನಾಗಿರ್ತಾಳೆ ಅವಳು ಹಾಳು ಮಾಡಿ ಇಟ್ಬಿಡ್ತಾನೆ ಇದ ಒಂದು ವಿಶೇಷ ಅನುರಾಧ ನಕ್ಷತ್ರವರಿಗೆ ಭಾಳ ಜನ ಮಿತ್ರರು ಯಾರು ಅಂದರೆ ಕ್ರಿಶ್ಚಿಯನ್ಸೇ ಜಾಸ್ತಿ ಮಿತ್ರರು ಗ್ಯಾಪ್ ಕಾಯ್ಕೊಳ್ಳಿ ಅದಕ್ಕೆ ಕ್ರಿಶ್ಚಿಯನ್ಸಲ್ಲಿ ಕೇರಳ ಭಾಗದ ಪ್ರಾಂತದಲ್ಲಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಸಿಕ್ಕಿದ್ರೆ ಹೆಚ್ಚು ಅವರೆಲ್ಲದಕ್ಕೂ ರೆಡಿ ಇವನು ಓಟಾಗಿರ್ತಾನೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಬರೇ ಇವತ್ತು ರಾಯ ಸಾಯಂಕಾಲ ಡೇ ಟು ಪಾರ್ಟ್ ಊನ್ ಕಂದು ಕೊಂಡ್ಕೊಂಡು ಹೋಗ್ತಾನೆ ಆಮೇಲೆ ನೋಡಬೇಕಾದ್ರೆ ಡಾಕ್ಟ್ರ್ ಅವಳಿಗೆ ಡೇಟ್ ಕೊಟ್ಟಿರ್ತಾನೆ ಇಂಥ ದಿವಸ ನಿನ್ನ ಮಗು ಅಂತ ಬಡ್ಕೋಬೇಕು ಕರ್ಮ ನೋಡಿ ಏನು ಮಾಡೋದು ಅದಕ್ಕೆ ಈ ಅನುರಾಧ ನಕ್ಷತ್ರದವ್ರಿಗೆ ಜಾಸ್ತಿ ಜನಕ್ಕೆ ಏನು ಹೇಳಿದ್ದೀನಿ ಅಡ್ವೈಸರ್ಸ್ ಬೇಕು ಬೇಕು ಅಂದಾಗ ಇಂಥವ್ರು ವಿಶೇಷ ಅನುರಾಧ ನಕ್ಷತ್ರವ್ರಿಗೆ ಕಾಲು ಗುಣಗಳು ಎಷ್ಟು ವಿಶೇಷ ಅಂದರೆ ಯಾರ ಮನೆಯದವರು ಕಾಲ್ಗಿಟ್ಟರೆ ಬಹಳ ಒಳ್ಳೆಯವರು ಕೆಲವರು ಪೆದ್ದುಗಳು ಈ ಅನುರಾಧ ನಕ್ಷತ್ರ ಎರಡನೇ ಪಾದದವ್ರಿಗೆ ಪೆದ್ದುಗಳು ಹೆಂಗೆ ಅಂದರೆ ಅತ್ತೆ ಸೊಸೆ ಆಗಿರ್ತಕ್ಕಂಥ ಇವಳು ಅತ್ತೆ ಆಗಿದ್ಲು ಅಂತ ಇಟ್ಕೊಳ್ಳಿ ಸೊಸೆ ಕಂಡ್ರೆ ಭಯ ಪಡ್ತಾಳೆ ಇಲ್ಲ ಇವಳೇ ಅಕಸ್ಮಾತ್ ಸೊಸೆ ಆಗಿದ್ಲು ಅಂತ ಇಟ್ಕೊಳ್ಳಿ ಅತ್ತೆ ಕಂಡ್ರೆ ಹೋಗ್ತಾಳೆ ಅವಳನ್ನ ಮಾಯವಾಗಿ ನೋಡ್ತಾಳೆ ಒಂದೊಂದು ಸಲಿ ಅನುರಾಧ ನಕ್ಷತ್ರದವನ್ನ ಗಂಡ ತುಳಿತಾ ಇರ್ತಾನೆ ತುಳಿತಾ ಇರ್ತಾನೆ ಅಂದರೆ ನಾನು ಮಾಡಿ ಏ ನೀನು ಇಷ್ಟೇ ಕಣೆ ಮನೆ ಅಡುಗೆ ಮನೆಗೆ ಸೀಮಿತ ನೀವು ಹಾಗೆ ಬಿದ್ದಿರಿ ಹೀಗೆ ಬಿದ್ದಿರಿ ಅಂತ ಇರ್ತಾನೆ ಅದೇ ಹೆಣ್ಣು ಮಕ್ಕಳಾಗಿದ್ದ ಪಕ್ಷದಲ್ಲಿ ಈ ರೀತಿ ಮಾಡ್ತಾನೆ ಹುಡುಗ ಆಗಿದ್ದ ಪಕ್ಷದಲ್ಲಿ ಅವ್ರ ಅಮ್ಮ ಹೇಳ್ದಂಗೆ ಕೇಳ್ತಾನೆ ಅವನು ಅಮ್ಮನ ಮಗನೇ ಹೌದು ನೋಡ ನೀನು ಹೆಂಡ್ತೀನಿ ಎಲ್ಲ ಕರ್ಕೊಂಡು ಹೋಗಬೇಕಲ್ಲ ಅರ್ಥ ಆಯ್ತಾ ಮುಚ್ಕೊಂಡ್ಮೇಲೆ ಬಿದ್ದರು ಅಲ್ಲಮ್ಮ ಮದುವೆ ಮಾಡ್ಕೊಂಡು ಇದ್ದರು ಪರವಾಗಿಲ್ಲ ಏನು ಬೇಕಾಗಿಲ್ಲ ಅರ್ಜೆಂಟ್ ಏನಿಲ್ಲ ನಿನಗೆ ಮುಚ್ಕೊಂಡಿರು ಆಯ್ತು ಸರಿ ಅಮ್ಮ ಹೇಳಿದೆ ವೇದವಾಕ್ಯ ಪಾಪ ಇವಳು ಅಮ್ಮ ಅಮ್ಮ ಏನು ಮಾಡ್ತಿರ್ತಾಳೆ ಅಯ್ಯೋ ನೀನು ಯಾವತ್ತಾದರೂ ತಾಯಿ ಆಗ್ತೀಯಾ ನಾನು ಯಾವತ್ತಾದರೂ ಅಜ್ಜಿ ಆಗ್ತೀನ ಅಂತ ಇರ್ತಾಳೆ ಇವಳು ಕನ್ಸ್ ಕಾಣ್ಬೇಕು ಪಾಪ ಪಾಪ ಅವ್ರ ಗತಿಗೆ ಓದೋ ಗತಿ ಅದಕ್ಕೆ ಹೇಳೋದು ಜೀವನದಲ್ಲಿ ಯಾವತ್ತು ತಿಳ್ಕೊಳ್ಳಿ ಏನೇ ಮಾಡಿ ಅನುರಾಧ ನಕ್ಷತ್ರಕ್ಕೆ ಪರಿಹಾರ ಹೇಗೆ ಅಂದರೆ ನೀವು ಶ್ರೀಮನ್ನಾರಾಯಣ ವಿಷ್ಣು ವರ್ಷಕ್ಕೊಂದು ಸಲ ಜ್ಞಾಪು ಕಟ್ಕೊಳ್ಳಿ ಎವ್ರಿ ಇಯರ್ ಒನ್ಸ್ ಟ್ವೈಸ್ ಎರಡೇ ಸಲ ನಾಪು ಕಟ್ಕೊಳ್ಳಿ ಒಂದು ಸಲ ಇಲ್ಲ ಎರಡು ಸಲ ವರ್ಷ ವರ್ಷ ತೃಪ್ತಿಗೆ ಹೋಗಬೇಕು ವರ್ಷ ವರ್ಷ ಶ್ರೀರಂಗಮ ಹೋಗಬೇಕು ವರ್ಷ ವರ್ಷ ನೀವು ನಾವು ಗೊತ್ತಿಲ್ಲದೆ ಇರ್ತಕ್ಕಂಥ ಮಹಾ ಒಂದು ಕ್ಷೇತ್ರ ಇರತಕ್ಕಂಥದ್ದು ತಿರ್ಣಾವಲಿ ಆ ತಿರ್ಣಾವಳಿ ಹತ್ರ ಹತ್ತಿರದಿಂದ ಒಂದು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ತಿರುಕುರುಂಗುಡಿ ಅಂತಿದೆ ಅಲ್ಲಿ ನವನಾರಾಯಣ ಕ್ಷೇತ್ರ ಇದೆ ಸೊ ವರ್ಷಕ್ಕೊಂದ್ಸಲ ನವನಾರಾಯಣ ಕ್ಷೇತ್ರಕ್ಕೆ ನೀವು ಹೋಗಿ ಬನ್ನಿ ನಿಮ್ಮ ಜೀವನ ಆಗುತ್ತೆ ಒಳ್ಳೆಯವರಾಗಿರೋರು ಮತ್ತಷ್ಟು ಒಳ್ಳೆಯವರಾಗಿ ಕೆಟ್ಟವರಾಗಿರೋರು ಮಾರ್ಪಾಡಾಗಿ ಜೀವನದಲ್ಲಿ ಮದ್ಗಳಾಗಿರೋರನ್ನ ಜ್ಞಾನೋದಯ ಬುಧಾನೇ ಅನುಗ್ರಹವನ್ನು ಕೊಡಲಿ ಬುಧ ಸ್ಥಿರವಾಗಿರ್ತಕ್ಕಂಥವನು ಸಾಕ್ಷಾತ್ ಮಹಾವಿಷ್ಣುಬ್ಬನೇ ಶ್ಲೋಕ ರಾಯಣ ಬನ್ನಿ स्वक्षस्वङ्गः शतानन्दो नन्दिर्ज्योतिर्गणेश्वरः विजितात्माविधेयात्मा सत्कीर्तिश्चिन्न संशजः स्वक्षस्वङ्गतानन्दो नन्दिर्ज्योतिर्गणेश्वरः विजितात्माविधेयात्मा सत्कीर्तिश्चिन्न संशजः नोडि वीक्षिक्रे ಇವತ್ತಿನ ದಿವಸ ಅನುರಾಧ ನಕ್ಷತ್ರಕ್ಕೆ ಭಾಳ ಜನಕ್ಕೇನು ಅಂದರೆ ದೈವ ನಂಬಿಕೆ ಅನ್ನೋದು ಇದ್ದೇ ಇರುತ್ತೆ ಅವರುಗಳಿಗೆ ಆ ಮಕ್ಕಳು ತಾಯಿಗೆ ಸರಿ ಹೋಗಲ್ಲ ಅಥವಾ ತಾಯಿಗೆ ಮಕ್ಕಳು ಸರಿ ಹೋಗಲ್ಲ ಅನುರಾಧ ನಕ್ಷತ್ರ ಮಕ್ಕಳಿದ್ದರೆ ತಾಯಿಗೆ ಅವ್ರು ಕಂಡ್ರೆ ಆಗಲ್ಲ ಅಥವಾ ತಾಯಿನೇ ಅನುರಾಧ ನಕ್ಷತ್ರ ಆದರೆ ಹೀನಾಮಾಯವಾಗಿ ನೋಡ್ತಕ್ಕಂಥದ್ದು ಅವ್ರ ಅಮ್ಮನ್ನೇ ಕಂಡಂ ಮಾಡೋದು ಇಲ್ಲ ಅವ್ರ ಅಪ್ಪನ್ನೇ ಕಂಡಂ ಮಾಡೋದು ಗಂಡಸಾಗಿದ್ದರೆ ಈ ರೀತಿಯಾದ ಪಕ್ಷದಲ್ಲಿ ಇವರುಗಳಿಗೆ ಏನು ಮಾಡಬೇಕು ಅಂದರೆ ಮುದ್ದು ಜಾಸ್ತಿ ಮಾಡಿಟ್ಟುಬಿಟ್ಟಿರ್ತಾರೆ ಪೆದ್ದುಗಳಾಗಿಬಿಟ್ಟಿರ್ತಾರೆ ಮೊದಲನೇ ಮಕ್ಕಳೇ ಆಗಿರ್ತಾರೆ ಅನುದಾನ ನಕ್ಷತ್ರರು ಮೊದಲನೇ ಮಕ್ಕಳು ಜಾಸ್ತಿ ಸಾಧಾರಣವಾಗಿ ನೋಡಿ ನಾಲ್ಕು ಜನ ಮಕ್ಕಳಿದ್ದಾರೆ ಮೊದಲನೇ ನಕ್ಷತ್ರದವಳು ಅನುರಾಧ ನಕ್ಷತ್ರವಳೇ ದೊಡ್ಡ ಮಗಳು ಅಥವಾ ದೊಡ್ಡ ಮಗ ಹಿಂಗಾಗಿರುತ್ತೆ ಇದಕ್ಕೆ ಮೊದಲನೆಯವರು ಸಾಧಾರಣವಾಗಿ ಮದ್ದು ಅಂತ ಹೇಳ್ತಾರೆ ಆದರೆ ಜ್ಞಾನ ಅಭಿವೃದ್ಧಿ ಪಟ್ಟು ಲೋಕಕ್ಕೋಸ್ಕರ ಮಾಡೋರು ಇವರಲ್ಲ ಇವರಲ್ಲಿ ಇನ್ನೊಂದು ಏನು ಅಂದರೆ ನಿಜವಾದ ಭಕ್ತಿ ಮಾರ್ಗಕ್ಕೆ ಇವರು ತಂದುಬಿಟ್ರೆ ಇವರಷ್ಟು ಭಕ್ತಿ ಶ್ರದ್ಧೆ ಇನ್ನೊಂದಿಲ್ಲ ಧಾರಾಳಿಗಳು ಇನ್ನೊಬ್ರು ಇವರಲ್ಲಿ ಏನು ಅಂದ್ರೆ ಪಿಸ್ನಾರಿಗಳಿಗಿಂತ ಧಾರಾಳಿ ಜಾಸ್ತಿ ನಾನು ಹೇಳಿದ್ನಲ್ಲ ಒಳ್ಳೇದಕ್ಕಿಂತ ಕೆಟ್ಟದಕ್ಕೆ ಉಪಯೋಗಿಸ್ತಾರೆ ಅದನ್ನ ನಾವು ಟರ್ನ್ ಮಾಡಬೇಕು ಈ ಕಡೆ ಮಾಡಿ ಈ ಕಡೆ ಮಾಡಿ ಅಂತ ಅನುರಾಧ ನಕ್ಷತ್ರ ವಿದೇಶ ಪ್ರಯಾಣ ಜಾಸ್ತಿ ಅಂತ ಹೇಳಿದೆ ಹೈಫೈ ಸೊಸೈಟಿ ಜಾಸ್ತಿ ಇದೆ ದುಡ್ಡುಗೇನು ಕಮ್ಮಿ ಇರಲ್ಲ ದುಡ್ಡಿದ್ರು ಯಾವ ಕಾಲಕ್ಕೂ ಖರ್ಚು ಮಾಡೋಕ್ಕೆ ಪಿಸ್ನಾರ್ತನ 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 ಅದೇನು ಪಿಸ್ನಾರ್ತನೋ ರಾಮ ಏನು ಅಂದ್ರೆ ಕೆಲವ್ರಿಗೆ ಈ ಅನುರಾಧ ನಕ್ಷತ್ರ ಮೂರನೇ ಮತ್ತು ನಾಲ್ಕನೇ ಪಾದವ್ರಿದಲ್ಲ ಕೆಲವರಂತೂ ನೀವು ನೋಡಿ ಸ್ವಂತ ಮಕ್ಳಿಗೆ ಖರ್ಚು ಮಾಡಲ್ಲ ಅವ್ರ ಏನು ಎತ್ತ ಅಂತ ನಾಳೆ ತಿಳಿಸ್ಕೊಡ್ತೀನಿ